ನಮಸ್ಕಾರ, ಇವತ್ತಿನ ಬುಲೆಟಿನ್ ನ್ಯೂಸ್ಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡಂ. ಮೊದಲಿಗೆ ಹೆಡ್ಲೈನ್ಸ್. ಅಶೋಕ್ ವಿಜಯೇಂದ್ರ ಮುನಿರತ್ನ ಸೀಕ್ರೆಟ್ ಮೀಟಿಂಗ್, ಯಡಿಯೂರಪ್ಪ ನಿವಾಸದಲ್ಲಿ ಮೂವರಿಂದ ಮೆಗಾ ಗೇಮ್, ದೋಸ್ತಿಗಳಿಗೆ ಶಾಕ್ ಕೊಡಲು ರೆಡಿಯಾಯಿತು ಹೊಸ ಪ್ಲಾನ್. ಇನ್ನೂ ಮುಗಿದಿಲ್ಲ ಸಂಪುಟ ರಚನೆ ಬಿಕ್ಕಟ್ಟು, ಕೇಂದ್ರ ನೀಡಿಲ್ಲ ಗ್ರೀನ್ ಸಿಗ್ನಲ್, ಸಂಭಾವ್ಯ ಸಚಿವರಿಲ್ಲದ ಶಾಸಕರು ಸಿಎಂ ಮನೆಗೆ ಹೌದು. ಸೇಡಂ ಪೊಲೀಸರ ಭರ್ಜರಿ ಬೇಟೆ, ಬೈಕ್ ಕಳ್ಳತನ ಮಾಡಿದ ಖದೀಮ ಅಂದರ್, 11 ಬೈಕ್ ಕಳ್ಳ ಈಗ ಪೊಲೀಸರ ಅತಿಥಿ. ಬೆಳಗಾವಿ ಜಿಲ್ಲೆಯ ಜಾಂಬೋಟಿ ತಾಲೂಕಿನಲ್ಲಿ ಭಾರಿ ಮಳೆ ಸುರಿಯುತ್ತಿದ್ದು ರಸ್ತೆಯಲ್ಲಿ ಸೇತುವೆ ಹಾಳಾಗಿದ್ದು ಸಂಚಾರಕ್ಕೆ ಅಡೆತಡೆ ಉಂಟಾಗಿದೆ. ಎಚ್ಚರಿಕೆ ನೀಡಿದರೂ ಸಹ ಜಾಂಬೋಟಿ ಮಾರ್ಗವಾಗಿ ಗೋವಾಕ್ಕೆ ಹೊರಟಿರುವ ಲಾರಿಯನ್ನು ನಿಲ್ಲಿಸಿ ಲಾರಿ ಚಾಲಕನಿಗೆ ಶಾಸಕಿ ಡಾಕ್ಟರ್ ಅಂಜಲಿ ಲಿಂಬಾಳ್ಕರ್ ತರಾಟೆಗೆ ತೆಗೆದುಕೊಂಡಿರುವ ಘಟನೆ ನಡೆದಿದೆ. ಫೋನ್ ಟ್ಯಾಪಿಂಗ್ ಪ್ರಕರಣವನ್ನು ನನ್ನ ಸಲಹೆ ಮೇರೆ ಸಿಬಿಐ ತನಿಖೆಗೆ ಆದೇಶ ನೀಡಿದ್ದೇನೆ ಎಂದು ಸಿಎಂ ಬಿಎಸ್ ಯಡಿಯೂರಪ್ಪನವರು ಹೇಳಿದ್ದು 100% ಸುಳ್ಳು. ನಾನು ಯಡಿಯೂರಪ್ಪ ಜೊತೆ ಮಾತಾಡಿಲ್ಲ, ಸಿಬಿಐ ತನಿಖೆಗೆ ನೀಡಿ ಎಂದು ಆಗ್ರಹ ಮಾಡಿಲ್ಲ. ನನ್ನ ಸಲಹೆ ಕೇಳಬೇಕಾದರೆ ಸಿಎಂ ಬಿಎಸ್ ಯಡಿಯೂರಪ್ಪನವರು ಆಪರೇಷನ್ ಕಮಲ ಸಿಬಿಐ ನೀಡಲಿ ಎಂದು ಬಿಜೆಪಿ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದರು. ಆಪರೇಷನ್ ಕಮಲ ಕೊಡಲಿ, ದಿಸ್ ಇಸ್ ಮೈ ಸಜೆಷನ್ ಟು ಮಿಸ್ಟರ್ ಯಡಿಯೂರಪ್ಪ. ಆಪರೇಷನ್ ಕಮಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದಾರಲ್ಲ ಬಿ ಜೆ ಪಿಯವರು, ಎಮ್ ಎಲ್ ಎಗಳು ಕೊಂಡ್ಕೊಳ್ಳಲಿಕ್ಕೆ ಎಲ್ಲ ಅದಿರಲಪ್ಪ, ಇದು ಹೇಳ್ರಿ, ಅದು ಆಮೇಲೆ ಬರಲ್ಲ ಪ್ರಾಣ. ಅದಕ್ಕೆ ನನ್ನ ಸಲಹೆ ಏನು ಯಡಿಯೂರಪ್ಪನವ್ರಿಗೆ, ಕೋಟ್ಯಾಂತರ ಕಪ್ಪು ಹಣ ಇದರಲ್ಲಿ ವ್ಯವಹಾರ ನಡೆದಿದೆ ಆಪರೇಷನ್ ಲೋಟಸ್ನಲ್ಲಿ. ಕೆಲವರೆಲ್ಲ ಯಡಿಯೂರಪ್ಪನವರು ಆಡಿಯೋ ಕೂಡ ಆಗಿತ್ತು, ಶ್ರೀನಿವಾಸ ಗೌಡ ಹೇಳಿದ್ದಾನೆ, ಬೇರೆ ಎಮ್ ಎಲ್ ಎಗಳು ನಮ್ಗೆ ಆಫರ್ ಮಾಡೋಕ್ಕೆ ಬಂದಿದ್ರು, ಇಷ್ಟು ದುಡ್ಡು ಆಫರ್ ಮಾಡಿದ್ರು ಅಂತೇಳಿ. ಸಿಬಿಐ ಕೊಡೋದು ಒಳ್ಳೆಯದು ಅದನ್ನು. ದಿಸ್ ಇಸ್ ಮೈ ಸಜೆಷನ್ ಟು ಮಿಸ್ಟರ್ ಯಡಿಯೂರಪ್ಪ. ನಾನು ಫೋನ್ ಟ್ಯಾಪಿಂಗ್ ಬಗ್ಗೆ ನಾ ಸಲಹೆ ಕೊಟ್ಟಿಲ್ಲ, ನಾನು ಕೇಳೂ ಇಲ್ಲ, ಒತ್ತಾಯ ತನಿಖೆ ಅಂದ್ರೆ ಸಿಬಿಐ ಅಂತಲ್ಲ. ಆಯ್ತಪ್ಪ, ನಾನೇನು ಹೇಳಿದೆ, ನಿಮ್ಮ ಪಿ ಎಗಳದು ಆಗಿದೆ ಅಂತಲ್ಲ ಟ್ಯಾಪಿಂಗ್ ಅಂತ ಕೇಳಿದ್ರು. ನನ್ನ ಹತ್ರ ಫೋನ್ ಇಟ್ಕೊಂಡಿರಲ್ಲ,
ಪಿ ಎಗಳದಾಗಿದೆ ಏನೋ ಗೊತ್ತಿಲ್ಲ, ಆಗಿದ್ರೆ ತನಿಖೆ ಆಗಲಿ ಅಂತ ಹೇಳಿದ್ದೆ. ಇದಾಯ್ತಾ? ಆದರೆ ಯಡಿಯೂರಪ್ಪ ಸುಳ್ಳು ಯಾಕೆ ಹೇಳಬೇಕು, ಸಿದ್ದರಾಮಯ್ಯನವ್ರ ಸಲಹೆ ಮೇರೆಗೆ ಮಾಡಿದೆ ಅಂತ. ಇವರಿಗೆ ಬಿ ಜೆ ಪಿ ಅವರಿಗೆ ಸಿ ಬಿ ಐ ಅಂದರೆ ವಾಕರಿಕೆ ಇತ್ತು ಇವರು ಅಧಿಕಾರದಲ್ಲಿದ್ದಾಗ. ಬಿಟ್ವೀನ್ 2008 to 2013 ನಾವು ಇಲ್ಲೀಗಲ್ ಮೈನಿಂಗ್ ಸಿ ಬಿ ಐ ಕೊಡ್ರಿ ಅಂತಂದ್ರೆ ಕೊಡಲ್ಲ ಅಂತಂದರು, ಯಾವುದಕ್ಕೂ ಸಿ ಬಿ ಐ ಕೊಡಲ್ಲ ಅಂತಂದರು. ಸಿ ಬಿ ಐ ಅಂದರೆ ಚೋರ್ ಬಚಾವ್. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಮುಸ್ತೂರು ಗ್ರಾಮದಲ್ಲಿ ಪುರಾತನ ಕಾಲದ ಪವಾಡ ಶ್ರೀ ಆಂಜನೇಯ ಸ್ವಾಮಿ ಪಲ್ಲಕ್ಕಿ ಮಹೋತ್ಸವ ಬಹು ವಿಜೃಂಭಣೆಯಿಂದ ಆಚರಿಸಲಾಯಿತು. ಪಲ್ಲಕ್ಕಿ ಮಹೋತ್ಸವದ ವಿಶೇಷವಾಗಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಮಹಾಪ್ರಸಾದ, ಎಲೆ ಪೂಜೆ ಮತ್ತು ಅಭಿಷೇಕ ವಿಶೇಷ ಪೂಜೆಗಳ ಕಾರ್ಯಕ್ರಮ ನಡೆಸಲಾಯಿತು. ಸುತ್ತಮುತ್ತ ಗ್ರಾಮದ ಜನರು, ಸಾವಿರಾರು ಭಕ್ತಾದಿಗಳು ಹಾಜರಿದ್ದರು. ಅಫ್ಜಲ್ಪುರ್ ತಾಲೂಕಿನ ಅತನೂರು ಗ್ರಾಮದ ಗ್ರಾಮ ಪಂಚಾಯಿತಿ ಪಿಡಿಒ ಚಿದಾನಂದ್ ಅಲೆಗಾಂವ್ ಅವರನ್ನು ಈ ಕೂಡಲೇ ಸರ್ಕಾರ ಅಮಾನತುಗೊಳಿಸಬೇಕೆಂದು ಗ್ರಾಮಸ್ಥರು ಪ್ರತಿಭಟನೆ ಮಾಡಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಲ್ಯಾಣಿ ದೇವಣಗಾಂವ್ ಮಾತನಾಡಿ, ಇತ್ತೀಚೆಗೆ ಆಗಸ್ಟ್ 15 ಸ್ವತಂತ್ರ ದಿನಾಚರಣೆಯಂದು ಪಿಡಿಒ ಧ್ವಜಾರೋಹಣಕ್ಕೆ ಹಾಜರಾಗಿಲ್ಲ, ಅಲ್ಲದೆ ಗ್ರಾಮಸ್ಥರ ಯಾವ ಕೆಲಸವನ್ನು ಸಮರ್ಪಕವಾಗಿ ಮಾಡದೆ ಅಧ್ಯಕ್ಷನಾದ ನನ್ನ ಮಾತನ್ನು ಅವರು ಕೇಳುತ್ತಿಲ್ಲ ಎಂದು ದೂರಿದರು. ನೀವು ಒಳಗೆ ಬರೇನ? ನಾಲ್ಕೈದು ಟ್ರಾಕ್ಟರ್ಗಳನ್ನು ಹಚ್ಚಿ ಜನರಿಗೆ ಸರಿ ಹೋಗುವ ಹಾಗೆ ನೀರಿನ ಸಮಸ್ಯೆನೂ ಗಳಿಸಿದೆವು. ಅದಕ್ಕೆ ಈಗ ಸಂಬಂಧಪಟ್ಟ ಅಧಿಕಾರಿಗಳು, ಇಒ ಸಾಹೇಬರಾಗಲಿ, ತಹಸೀಲ್ದಾರಾಗಲಿ, ತಾಲೂಕಿನ ಶಾಸಕರಾದ ಎಂ ವೈ ಪಾಟೀಲ್ರಾಗಲಿ, ಇವರೆಲ್ಲ ಹೇಳಿದರೂ ಕೂಡ ಆ ಟ್ರಾಕ್ಟರ್ ಕುಡಿದಂಥ ಜನರ ಪೇಮೆಂಟನ್ನು ಮಾಡ್ತಾ ಇಲ್ಲ. ಅದಕ್ಕೆ ಇವರನ್ನು ಯಾವ ರೀತಿಯಾಗಿ ಕ್ರಮ ಕೈಗೊಳ್ಬೇಕನ್ನೋದ್ರ ಬಗ್ಗೆ ತಾವು ಮಾಡಲು ಬಂದ ಅಭಿವೃದ್ಧಿ ಅಧಿಕಾರಿ ಪಂಚಾಯಿತಿಗೆ ಬರದೆ ಹೊರಗಿಂದೆ ಓಡಿ ಹೋಗಿರುತ್ತಾರೆ. ಜನರ ಸಮಸ್ಯೆಗೆ ಆಲಿಸಲ್ಲ. ಆದರೂ ಜನರಿಗೆ ಬೇರೆ ಬೇರೆ ರೀತಿಯಲ್ಲಿ ತಪ್ಪು ದಾರಿ ತುಳಿಸ್ತಾರೆ. ಆದರೆ ಎಲ್ಲ ಊರವ್ರು ಒಂದಾಗಿ ಕಿಶಂದ್ರೆ ಇದು ಮಾಡ್ತಾರತ್ತಾರ. ಇಲ್ಲಿ ಊರ ಒಡಕ ಮಾಡ್ಲಿಕ್ಕೆ ಬರ್ತಾರೆ ಏನು ಇವರು ಅಧಿಕಾರಿಗಳು? ಆ ಊರ ಜನ ಯಾಕೆ ಒಂದು ಆತ್ರಿ ಅಂತ ಕೇಳ್ತಾರ ಅವರು. ಅಂದಾಗ ಮತ್ತೆ ಅಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರ ಸೈನ್ಯ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಹಸೀಲ್ದಾರ್ ಮನವಿ ಪತ್ರ ಸಲ್ಲಿಸಿದರು. ನಂತರ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರ ಸೇನೆಯ ತಾಲೂಕು ಅಧ್ಯಕ್ಷರಾದ ಮಹಾಂತೇಶ್ ಜಮಾದಾರ್, ತಾಲೂಕಿನ ಭೀಮಾ ನದಿ ದಡದಲ್ಲಿ ಉಂಟಾಗಿರುವ ಅತಿವೃಷ್ಟಿಯನ್ನು ರಾಷ್ಟ್ರೀಯ ವಿಪತ್ತು ಎಂದು ಘೋಷಣೆ ಮಾಡಬೇಕೆಂದು ಆಗ್ರಹಿಸಿದರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಅವರ ಕುಟುಂಬದವರು ವರ್ಗಾವಣೆ ದಂಧೆಯಲ್ಲಿ ಭಾಗಿಯಾಗಿದ್ದಾರೆ ಎಂದು ವಿನಾಕಾರಣ ಮಾಜಿ ಸಿಎಂ ಕುಮಾರಸ್ವಾಮಿಯವರು ಆರೋಪ ಮಾಡುತ್ತಿದ್ದಾರೆ ಎಂದು ಸಿಎಂ ಪುತ್ರ ವಿಜಯೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ನಿನ್ನೆ ದಿನ ವಿನಾಕಾರಣ ಯಡಿಯೂರಪ್ಪನವ್ರ ಮೇಲೆ, ಅವರ ಕುಟುಂಬದ ಮೇಲೆ ಈ ಟ್ರಾನ್ಸ್ಫರ್ಸ್ ದಂಧೆಯಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥ ಒಂದು ಗುರುತರವಾದಂಥ ಒಂದು ಆರೋಪವನ್ನು ಮಾಡಿದ್ದಾರೆ. ನಾನು ಇಷ್ಟೇ ಹೇಳಕ್ಕೆ ಇಚ್ಛಪಡ್ತೇನೆ, ಹಿಂದೆ ತಮ್ಮ ಆಡಳಿತ ಅವಧಿಯಲ್ಲಿ ಯಾವ ರೀತಿ ತಾವು ತಮ್ಮ ಜೊತೆಗೆ ಇಡೀ ಕುಟುಂಬವೇ ಆಡಳಿತದಲ್ಲಿ ಹಾಗೆ ಮುಳುಗೋಗಿತ್ತು ಅನ್ನೋದು ರಾಜ್ಯ ಜನ ನೋಡಿದ್ದಾರೆ. PWD ಡಿಪಾರ್ಟ್ಮೆಂಟಲ್ಲಿ ಯಾವ ರೀತಿ 700 ಹೆಚ್ಚು ಅಧಿಕಾರಿಗಳನ್ನು ರಾತ್ರೋರಾತ್ರಿ ಪ್ರಮೋಷನ್ ಮಾಡಿ ಯಾವ ರೀತಿ ವರ್ಗಾವಣೆ ಮಾಡಿದ್ರು ಅಂತಕ್ಕಂಥದ್ದನ್ನು ರಾಜ್ಯ ಜನ ನೋಡಿದ್ದಾರೆ. ಹಾಗಾಗಿ ವಿನಾಕಾರಣ ಏನೋ ಆಧಾರ ಇಲ್ಲದೇ ನಮ್ಮ ಮೇಲೆ ಆಗಲಿ ಬೇರೆ ಕುಟುಂಬದ ಮೇಲೆ ಈ ರೀತಿ ಆರೋಪ ಮಾಡ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ತಮ್ಮ ಒಂದು ಸ್ಥಾನಕ್ಕೂ ಕೂಡ ಅದು ಗೌರವನ ತರೋದಿಲ್ಲ.
ಯಾವುದೇ ಒಂದು ಆಧಾರ ಇದ್ರೆ. ಉತ್ತರ ಕರ್ನಾಟಕ ನವ ನಿರ್ಮಾಣ ಆಗಲೇಬೇಕು. ಕೇಂದ್ರ ಸರ್ಕಾರ ಮೊದಲನೇ ಕಂತಿನಲ್ಲಿ 50,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು. ಪ್ರಧಾನಮಂತ್ರಿ ಉತ್ತರ ಕರ್ನಾಟಕದ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಬರಲೇಬೇಕೆಂದು ಒತ್ತಾಯಿಸಿ ಕನ್ನಡ ಚಳವಳಿಯ ವಾಟಾಳ್ ಪಕ್ಷದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಚನ್ನಮ್ಮ ವೃತ್ತದ ಬಳಿ ಏಕಾಂಗಿಯಾಗಿ ಮಲಗಿ ಸತ್ಯಾಗ್ರಹ ಮಾಡಿದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕವನ್ನು ಗುಲಾಮರ ರೀತಿಯಲ್ಲಿ ಕಾಣುತ್ತಿರುವ ಕೇಂದ್ರ ಸರ್ಕಾರ ಉತ್ತರ ಕರ್ನಾಟಕದ ನೆರೆ ಪರಿಹಾರಕ್ಕಾಗಿ ತಕ್ಷಣ 50,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ರಾಜ್ಯದ ಸಂಸದರು ಕೇಂದ್ರದಿಂದ ಹಣ ತರುವ ಕೆಲಸ ಮಾಡಬೇಕು, ಇಲ್ಲವೇ ರಾಜೀನಾಮೆ ಕೊಡಬೇಕು. ಈ ಹಿಂದೆಯೂ ಉತ್ತರ ಕರ್ನಾಟಕಕ್ಕೆ ಪರಿಹಾರ ಒದಗಿಸುವಲ್ಲಿ ಅನ್ಯಾಯವಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಭೇಟಿ ನೀಡಿ ಪ್ರವಾಹ ಪರಿಸ್ಥಿತಿ ಅರಿಯಬೇಕು, ಇಲ್ಲದೆ ಹೋದಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಬೆಳಗಾವಿ ಜಿಲ್ಲೆಯಲ್ಲಿ ಭೀಕರ ಪ್ರವಾಹ ಉಂಟಾಗಿರುವ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯ್ ಭಾಸ್ಕರ್ ಅವರು ಬೆಳಗಾವಿ ಜಿಲ್ಲೆಗೆ ಆಗಮಿಸಿದರು. ಬೆಳಗಾವಿ ಜಿಲ್ಲೆಗೆ ಆಗಮಿಸಿದ ಟಿಎಂ ವಿಜಯ್ ಭಾಸ್ಕರ್ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂತಹ ಶಂಕೇಶ್ವರ್, ಚಿಕ್ಕೋಡಿ, ಅಂಕೋಲಿ, ಮಾಂಜರಿ, ಸಿರುಗುಪ್ಪ ಸೇರಿದಂತೆ ಹಲವಾರು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪ್ರವಾಹ ಪೀಡಿತ ಕುಟುಂಬಸ್ಥರ ಮನೆ ಬಾಗಿಲಿನ ತನಕ ಹೋಗಿ ಪೀಡಿತ ಕುಟುಂಬಸ್ಥರ ಜೊತೆ ಮಾತುಕತೆ ನಡೆಸಿ ಪ್ರವಾಹದ ಬಗ್ಗೆ ಹಾಗೂ ಪೀಡಿತ ಕುಟುಂಬಸ್ಥರ ಪರಿಸ್ಥಿತಿ ಬಗ್ಗೆ ಮಾಹಿತಿ ಕಲೆ ಹಾಕಿ ಪೀಡಿತ ಕುಟುಂಬಸ್ಥರಿಗೆ ಧೈರ್ಯ ತುಂಬುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಸಂಘಕ್ಕೆ ಇವತ್ತನ್ನ ತಮ್ಮ ಹೆಸರು? ನನ್ನ ಹೆಸರು ಮಹೇಂದ್ರ ಎಂ ಕನ್ನಡಿ ಅಂತ. ನಿಮ್ಮ ಗಣೇಶ ಉತ್ಸವ ಮಂಡಳಿ ವತಿಯಿಂದ ಏನು ಮಾಡಲು ಬಯಸ್ತಾ ಇದ್ದೀರಿ? ಈ ವರ್ಷ ನಾವು ಹೊರಗಣಿ ಅಂತೂ ಯಾರ ಕಡೆ ತೊಗೋದಿಲ್ಲ ಆಗಿತ್ತು ರೀ. ಮತ್ತು ಎಷ್ಟು ಈಗ ಹೊರಗಿನದಾರ ಅದಾರಲ್ಲ ರೀ, ಅವ್ರಿಗೆಲ್ಲರಿಗೂ ನಾವು ಒಂದು ಹೇಳ್ಬೋಸ್ಬೋದು ರೀ. ಈ ಸಲ ನಾವು ಹೊರಗಣಿ ಅಂತೂ ತೊಗೊಂಗಿಲ್ಲ. ಮತ್ತು ಯಾರು ಹೊರಗಣಿ ನಮ್ಗೆ ಕೊಡೋದು ಬಯಸ್ತಾರಲ್ಲ, ಅವ್ರ ಪೂರ್ಗ್ರಸ್ತ ಮಂದಿಗೆ ಮದತ್ ಮಾಡಬೇಕಂತ ಹೇಳ್ಬೋದು. ಏನೇನು ಒಂದು ಮಾಡ್ಬೋದು? ಇದು ಎಷ್ಟನೇ ವರ್ಷ ಆಚರಣೆ? 37ನೇ ವರ್ಷ ಸ್ಟಾರ್ಟ್ ಇತ್ತು ರೀ ಗಣಪತಿ. ಇದು ಎಷ್ಟನೇ ವರ್ಷ ಆಚರಣೆ? 37ನೇ ವರ್ಷ ಸ್ಟಾರ್ಟ್ ಇತ್ತು ರೀ ಗಣಪತಿ. ಬಾಗಲಕೋಟೆ ಪ್ರವಾಹ ಮುಗಿದ ಮೇಲೆ ಸಿಗದ ಪರಿಹಾರ, ಬೀದಿಪಾಲದ ನೆರೆ ಸಂತ್ರಸ್ತರು, ಕೇಂದ್ರ ರಾಜ್ಯ ಸರ್ಕಾರ ಗಪ್ಚುಪ್, ಹಾಲಿ ಮಾಜಿ ಶಾಸಕರ ಹುಟ್ಟೂರಿನ ಸಂತ್ರಸ್ತರು. ಇಂದು ಬೀದಿಪಾಲು ಗ್ರಾಮವೇ ನದಿಯಲ್ಲಿ ಮುಳುಗಿದರೂ ಸಿಕ್ಕಿಲ್ಲ ಪರಿಹಾರ, ಪುನರ್ವಸತಿ ಮರೀಚಿಕೆಯಾಗಿದೆ.
ಮಹಾರಾಷ್ಟ್ರದಲ್ಲಿ ಸುರಿದ ಭಾರಿ ಮಳೆಗೆ ಬಾಗಲಕೋಟೆ ಜಿಲ್ಲೆಯ ಘಟ್ಟಪ್ರಭಾ, ಮಲಪ್ರಭಾ, ಕೃಷ್ಣಾ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದವು. ಜಿಲ್ಲೆಯ ನೂರಾರು ಹಳ್ಳಿಗಳು ಪ್ರವಾಹಕ್ಕೆ ಸಿಲುಕಿ ನಲುಗಿ ಹೋಗಿದವು. ನೀರಿನ ರಭಸಕ್ಕೆ ಮನೆಗಳು ನೆಲಸಮವಾಗಿವೆ. ಹಲವಾರು ಜಾನುವಾರುಗಳು ನೀರು ಪಾಲಾಗಿದವು. ಉಟ್ಟ ಬಟ್ಟೆಯ ಮೇಲೆ ಗಂಜಿ ಕೇಂದ್ರಕ್ಕೆ ಹೋದವರು ಅಕ್ಷರಶಃ ಬೀದಿ ಪಾಲಾದರು. ಜನಪ್ರತಿನಿಧಿಗಳು ಹಾಗೂ ಸರ್ಕಾರ ಈ ಗ್ರಾಮಸ್ಥರ ಕಷ್ಟಕ್ಕೆ ಸ್ಪಂದಿಸಿ ಗ್ರಾಮವನ್ನು ಮುಳುಗಡೆ ಪ್ರದೇಶವೆಂದು ಘೋಷಿಸಿ ಮನೆಗಳಿಗೆ ಹಾಗೂ ಜಮೀನುಗಳಿಗೆ ಸೂಕ್ತ ಪರಿಹಾರ ನೀಡಿ ಸುರಕ್ಷಿತ ಸ್ಥಳದಲ್ಲಿ ಪುನರ್ವಸತಿ ನೀಡಿ ಪುನರ್ವಸತಿ ಕೇಂದ್ರದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕೆಂದು ಈ ಗ್ರಾಮದ ಜನರ ಒತ್ತಾಯವಾಗಿದೆ. ಸರ್ ಮೊಬೈಲ್ ಸ್ವಲ್ಪ ನಿಮ್ಮ ಹೆಸರೇನ್ರಿ? ನನ್ನ ಹೆಸರು ಸಲೀಮಾ ರೀ. ಹಾಂ ಹಾಂ ರೀ. ಏನೇನಾಗೈತೆ ರೀ? ಏನೂ ಇಲ್ಲರಿ, ನಾ ಎಟ್ಟು ಹುಟ್ಟು ಬಟ್ಟೆ ಮ್ಯಾಗ ಹೋಗಿಬಿಟ್ಟಿವಿ ರೀ ಮನೆ ಬಿಟ್ಟು. ಏನೇನು ಇಲ್ಲರಿ ನೋಡ್ರಿ, ನಾ ಎಟ್ಟು ಹುಟ್ಟಿ ಅಟ್ಟ ನಿಂತೀವಿ ರೀ. ಏನಿಲ್ರಿ, ಅರಿವಿ ಬಾಂಡೆ ಕಾಳ ಕಡಿಯ ಎಲ್ಲ ಇಲ್ರಿ. ಒಳ ಹೊಸ ಜೀವನ ಮಾಡುದು ನೋಡ್ರಿ. ಹೊಸ ಜೀವನ ಚಾಲು ರೀ. ಇನ್ನ ಎರಡು ಗಂಡು ಹುಡುಗರು ಅದಾರಿ, ಒಬ್ಬ ಜಮ್ಕಂಡಿಗೆ ಅದಾನ್ರಿ, ಈಗ ಬಂದಾಗ ಹಿರಿಯವ್ರಿ, ಬ್ಯಾರೆ ಅದಾನ್ರಿ. ನಮ್ಗೇನು ತಕೊಳ್ಳೋ ಶಕ್ತಿ ಆಗ್ಲಿಲ್ರಿ, ಹೋಗ್ಬಿಟ್ಟೆ ರೀ ಮನೆ ಬಿಟ್ಟು. ಮರ್ದಿಸ್ ಬಂದು ತಕೋಬೇಕಂದ್ರೆ ಬರಾಗ್ಬಿಡ್ರಿ, ನೀರು ಹೆಚ್ಚಾಗ್ಬಿಡ್ತೀವಿ, ಹೆಚ್ಚಾಗ್ಬಿಡ್ತೀವಿ. ಬರಲಿಲ್ಲ ಏನಿಲ್ರಿ. ಈಗೇನು ಅವ್ರ ಒಬ್ರು ಮಟ್ನ್ಯಾಗ ಇದೀರಿ ಸ್ಥಾನಗಳು ಹೇಳಿ, ಅವರೆಲ್ಲ ನಮ್ಗೆ ಅವರ ಕೊಟ್ಟು ನಡೆಸ್ತಾರೆ ಎಲ್ಲ ಊಟ ಮತ್ತು ದನಗಳು ಮೇವು. ಈಗ ಮನೆನೂ ಏನು ಬೆಳ್ಳಂಗೆ ಕಾಣಿಸ್ತದ್ರಿ, ಎಲ್ಲ ಸಿಡೈತೆ ರೀ. ಇದೇನು ಉಳಿಯಾಗಿಲ್ರಿ ಮನೆಯನ್ನ, ನಾ ಎಲ್ಲ ಬೇರೆ ಕಡೆನೇ ಇರೋದ್ರಿ. ಎಲ್ಲಿ ಇದನ್ನ ಕೊಟ್ರೆ ಸವಲತ್ತು ಮಾಡ್ರಂದ್ರೆ ಇರೋದ್ರಿ. ಇಲ್ಲಿಗೆ ಏನು ಜೊಪ್ಪಿ ಹಾಕೊಂಡಿರೋದು. ಇದ್ರಾಗ ಯಾವಾಗ ಬೀಳತ್ ಗೊತ್ತಿಲ್ಲ, ಯಾವಾಗ ಬೀಳ್ತೈತಿ ಗೊತ್ತಿಲ್ಲ. ಇದೆಲ್ಲ ಬಿಚ್ಚೈತ್ರಿ, ಇದೆಲ್ಲ ನೋಡ್ರಿ ಗ್ವಾಡಿ, ಇದೆಲ್ಲ ನೀರ್ ನಿಂತು ಬಿಚ್ಚೈತ್ರಿ, ಮತ್ತ ಒಳಗ್ ಬಿಚ್ಚೈತ್ರಿ ಗ್ವಾಡಿ, ಇದೆಲ್ಲ ನೀರ್ ಹಿಂಗ್ ನಿಂತೈತ್ರಿ. ಎಲ್ಲ ಏನು ಇಲ್ಲ ರೀ ನಮ್ ಹೊಳ ಜೋ. ಇದು ಮಳಕಾಲ ಮಠ ಆಡಿತ್ರಿ, ಗೋಧಿ ಎಲ್ಲ ಕೊಳ್ತಿದ್ರಿ, ಜೋಳ ಎಲ್ಲ ಕೊಳ್ತಿದ್ವು, ಹುಳ ಎಲ್ಲ ಓದ್ ತಿಪ್ಪ್ಯಾಗ ಸುರಿ ರೀ. ಹೂ ಇವತ್ ಸಸಿ ಮಗ ಬಂದ, ನನಗೂ ಆರಾಮಿಲ್ರಿ. ಇಲ್ಲಿದೇನ್ ಬಿಟ್ಟು ಹೋಗಿನ್ರಿ, ಉರಿ ತಂಡಿರಿ, ಒಟ್ಟ ಜ್ವರ, ಒಟ್ಟ ಆರಾಮ ಇಲ್ರಿ ನನಗೆ. ಒಟ್ಟ ಮಕ್ಕೊಂದ ಬಿಟ್ಟಿನ್ರ. ಇದು ನೀರ್ ಪೋಣಿಸೈತಲ್ರಿ. ಹ್ಞೂ, ಮನೆ ನೋಡಿ ಬರಾಕಿರಿ ಬಾ ಅಮ್ಮ ಅಂತ ಹೇಳಿ ಹುಡುಗ ಕರ್ಕೊಂಡ್ ಬರೋಣ. ನಾ ಜಿದ್ಮೇಲೆ ಬನ್ರಿ. ಎಲ್ಲ ಇದನ್ನಾಗಿತ್ರಿ ಒಳಗಿನ ತನಕ, ಅದೇನು ಪೂರ ಬಾಡಿ ಸೀಳೈತೈತಿ. ನಮಸ್ಕಾರ, ಮಲ್ಲೇಶ್ ಹುಟ್ಟಿಗೆ ಅಂತ, ಹಿರೇಪಸಿ ಗ್ರಾಮ ಪಂಚಾಯತ್ ಅಧ್ಯಕ್ಷ. ಇವತ್ತು ನಮ್ಮ ಊರ ಪರಿಸ್ಥಿತಿ ಕೃಷ್ಣಾ ನದಿಯ ಹಿನ್ನೀರಿನಿಂದ ಅಲ್ಲೋಲ್ ಕಲ್ಲೋಲಾಗಿದೆ. ಇವತ್ತು ಗ್ರಾಮದೊಳಗೆ ಮತ್ತು ಸುತ್ತಮುತ್ತಲಿರುವಂಥ ಎಲ್ಲ ತೋಟದೊಳಗೂ ಕೂಡ ನೀರು ನುಗ್ಗೋದ್ರ ಮೂಲಕ ನಮ್ಮ ಗ್ರಾಮಕ್ಕೆ ಅತ್ಯಂತ ಅಪಾಯಕಾರಿ ಪರಿಸ್ಥಿತಿ ಇವತ್ತು ಬಂದು ಒದಗೈತಿ. ಇದು ಇವತ್ತು ಇದೇ ವರ್ಷ ಆಗೈತೆ ಅಂತಲ್ಲ, ಪ್ರತಿ ವರ್ಷವೂ ಈ ಸಂಕಟ ನಮ್ಮ ಊರಿಗೆ ಇದ್ದದ್ದು. ಇದು ಅದನ್ನು ನಾವು ಇಷ್ಟು ವರ್ಷವೂ ಅನುಭವಿಸ್ಕೊತ ಬಂದ್ರೆ, ನಮ್ಮ ಹಿರಿಯರಿಂದನೂ ನಾವು ಅನುಭವಿಸ್ಕೊಂತ ಬಂದಿದ್ದೀವಿ. ಅದಕ್ಕಾಗಿ ಈ ಪರಿಹಾರ ನಮಗೆ ತಾತ್ಕಾಲಿಕ ಪರಿಹಾರ ಅವಶ್ಯಕತೆ ಇಲ್ಲ. ಇವತ್ತು ಜಿಲ್ಲಾಡಳಿತ, ತಾಲೂಕಾಡಳಿತ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಸಹಯೋಗದೊಂದಿಗೆ ನಾವು ಪರಿಹಾರ ಕಾರ್ಯವನ್ನು ಕ್ರಮ ಕೈಗೊಂಡ್ರೂ ಕೂಡ ಇದು ನಮಗೆ ನಮ್ಮ ಗ್ರಾಮದ ಜನತೆಗೆ ನೆಮ್ಮದಿ ಇಲ್ಲ. ಯಾಕಂದ್ರೆ ಇದು ವರ್ಷ ವರ್ಷವೂ ಈ ತಾತ್ಕಾಲಿಕ ಸೌಲಭ್ಯವನ್ನು ಒದಗಿಸುವಂಥ ನಮಗೆ ಶಾಶ್ವತವಾದಂಥ ಪರಿಹಾರವನ್ನು ನಮ್ಮ ಗ್ರಾಮವನ್ನು ಸ್ಥಳಾಂತರ ಮಾಡೋದ್ರ ಮೂಲಕ ಶಾಶ್ವತವಾದ ಪರಿಹಾರವನ್ನು ನಮಗೆ ಒದಗಿಸ್ಬೇಕಂತೇಳಿ ಸರ್ಕಾರದಲ್ಲಿ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ಇದು ಕೇವಲ ಇದು ಒಂದೇ ವರ್ಷದ ಸಂಕಟ ಅಲ್ಲ ನಮ್ಮದು. ದಯವಿಟ್ಟು ಎಲ್ಲ ಗ್ರಾಮಸ್ಥರ ಪರವಾಗಿ ನಾನು ಕೇಳ್ಕೊಳ್ದೇನಪ್ಪ ಅಂದ್ರೆ, ಇದು ನಮಗೆ ಶಾಶ್ವತವಾದಂಥ ಪರಿಹಾರವನ್ನು ಒದಗಿಸೋದ್ರ ಮೂಲಕ ನಮ್ಮ ಸಮಸ್ಯೆನ ಬಗೆಹರಿಸ್ಬೇಕಂತೇಳಿ ತಮ್ಮಲ್ಲಿ ತಮ್ಮ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತೇನೆ. ಓಕೆ, ಥ್ಯಾಂಕ್ ಯು. ಶ್ರೀಶೈಲ ಮೆಗೂರು ಅಂತೇಳಿ, ನಾವು ಹಿರೇಪಸ್ರಿಗೆ ಅವರು. ಈಗ ಈ ಆಲಮಟ್ಟಿ ಬಿ ಸ್ಕೀಮನ್ನು ಪೂರ್ತಿಗೊಳಿಸಬೇಕೈತೆ. ಹಲವಾರು ವರ್ಷಗಳಿಂದ ನಮ್ಮ ಎಲ್ಲ ರೈತರು ಮತ್ತು ಸಾರ್ವಜನಿಕರು ಒತ್ತಾಯ ಇದ್ರೂ ಸಹ ಯಾವುದೇ ಸರ್ಕಾರ ಬಂದರೂ ಸಹ ಬರೀ ನೆಪಕ ಮಾತ್ರ ಹೇಳ್ತಾರೆ, ಹೋಗ್ತಾರೆ. ನಮ್ಮ ನಡಿಗೆ ಕೃಷ್ಣೆ ಕಡೆಗೆ ಆತಾರೆ, ಹೇಳ್ತಾರೆ, ಹೋಗಿ ತಮ್ಮ ಮತ ಬ್ಯಾಂಕ್ ಆಸೆಗೋಸ್ಕರ ಜನರನ್ನೆಲ್ಲ ಸೆಳಿತಾರೆ. ಆದರೆ ವಸ್ತುಸ್ಥಿತಿಯಲ್ಲಿ ನೋಡಿದಾಗ ಸಾರ್ವಜನಿಕರಿಗೆ ಎಷ್ಟು ನುಕ್ಸಾನ್ ಆಗೈತೆ ಅನ್ನೋದು ಭಾಳ ನಮ್ಗೆ ಆತಂಕ ಇರ್ತದೆ. ಶಿಕ್ಷಣ ಮತ್ತು ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿ ನಾವು ಶಾಶ್ವತವಾಗಿ ಪುನರ್ವಸತಿ ಕೇಂದ್ರಕ್ಕೆ ನಮ್ಮನ್ನು ಸ್ಥಳಾಂತರ ಮಾಡಬೇಕಾಗೈತಿ. ಆದ್ದರಿಂದ ಇದು ಕೃಷ್ಣ ಮೇಲ್ದಂಡ ಯೋಜನೆ ಬಿ ಸ್ಕೀಮ್, ಇದು ಪ್ರತಿ ವರ್ಷವೂ ಸಹ ನಮ್ಮ ಬೇಡಿಕೆಯನ್ನು ಹೆಚ್ಚಾಗ್ತಾ ಹೋಗುತ್ತೆ. ಇದು ವ್ಯಾಲ್ಯೂಯೇಷನ್ ಹೆಚ್ಚಾಗೋದ್ರಿಂದ ಸರ್ಕಾರ ಮನಸ್ಸು ಮಾಡ್ತಿಲ್ಲ. ಆದ್ದರಿಂದ ನಾವು ಈಗ ಹೊಸದಾಗಿ ಮುಖ್ಯಮಂತ್ರಿ ಅಂತ ಬಿ ಎಸ್ ಯಡಿಯೂರಪ್ಪನವ್ರಿಗೆ ಒಂದು ವಿನಂತಿ ಮಾಡ್ಕೋತೀವಿ. ಈ ಕೃಷ್ಣ ಮೇಲ್ದಂಡೆ ಬಿ ಸ್ಕೀಮನ್ನು ಪೂರ್ಣಗೊಳಿಸಿ ನಮ್ಮನ್ನ ವ್ಯವಸ್ಥಿತವಾದಂಥ ಒಂದು ಸುರಕ್ಷಿತವಾದಂಥ ಸ್ಥಳಕ್ಕೆ ಶಿಫ್ಟ್ ಮಾಡಬೇಕಾಗಿ ನಾವು ವಿನಂತಿ ಪೂರ್ವಕವಾಗಿ ಕೇಳ್ಕೊತೀವಿ. ವಿಚಾರದವಾಗಿ ಆ ಒಂದು ಲಿಸ್ಟ್ನಲ್ಲಿ ಮುಳುಗಡೆ ಗ್ರಾಮವೂ ಸಹ ಮುಳುಗಡೆ ಪ್ರದೇಶದಲ್ಲಿ ಅನೌನ್ಸ್ ಆಗಿತ್ತು. ಆದರೆ ಈ ಗ್ರಾಮನ ಯಾಕೋ ಏನೋ ಅಧಿಕಾರಿಗಳೇ ಯಾಕಿಂದ ಮುಳುಗಡೆಯನ್ನು ಕನ್ಸಿಡರ್ ಮಾಡಿ ಮುಳುಗಡೆ ಮಾಡಲಿಲ್ಲ. ಹೀಗಾಗಿ ಪ್ರತಿ ವರ್ಷ ಈ ಒಂದು ಸಮಸ್ಯೆಗಳ ಈ ಗ್ರಾಮ ತುತ್ತಾಗ್ತಾ ಇದೆ.
ನಮಗೆ ಬೇರೆ ಸ್ಥಳಗಳಿಗೆ ಹೋಗೋಕೆ ಅವಕಾಶಗಳಿಲ್ಲ. ಎಲ್ಲ ಜಮೀನುಗಳು ಜಲಾವೃತವಾಗಿ ಬೆಳೆಗಳು ಹಾನಿಯಾಗಿವೆ. ಹಾಗಾಗಿ ನಮಗೆ ವ್ಯವಸ್ಥಿತವಾದ ಇಂದ ಮುಳುಗಡೆಯನ್ನು ನಿರ್ಧಾರ ತಗೊಂಡು ಮುಳುಗಡೆ ಮಾಡಿ ವ್ಯವಸ್ಥಿತ ಸ್ಥಳಕ್ಕೆ ಕಳಿಸ್ಬೇಕಂತೇಳಿ ನಾವು ಸರಿಯಾದ ವ್ಯವಸ್ಥೆ ಹೇಳ್ಕೊಳ್ಳೋಕೆ ಮನೆಗಳ ವ್ಯವಸ್ಥೆ ಸ್ಥಳಗೆ ಅವಕಾಶ ಒದಗಿಸ್ಕೊಡ್ಬೇಕಂತೇಳಿ ನಾವು ಈ ವಾಹಿನಿ ಮುಖಾಂತರ ಸರ್ಕಾರಕ್ಕೆ ಕೇಳ್ಕೊತೇವೆ. ತಮ್ಮ ಹೆಸರು? ಜೈಪಾಲ್ ದರ್ಯಾಪ ದೈಗೊಂಡ. ಓಕೆ. ಆಲಮಟ್ಟಿ ನೀರಿಂದು 519 ಕೈ ಇಲ್ಲೇ ಮನೆ ಮುಂದೆ ಇರೋದ್ರಿ ನೀರು. ಮತ್ತೆ ಈಗ ಏನು ಹೆಚ್ಚಾಗಿ ಬಂದ್ರಲ್ಲ ಈ ಕಡೆ ಒಳಗೆ ಬಂತ್ರಿ ನೀರು 500 ಈಗ 20-21 ತನಕ ಇರ್ಬೋದು ರೀ ಬಹುಶಿ. ಮತ್ತೆ ಇನ್ನೊಂದು ಪಾಯಿಂಟ್ ಆದ್ರೆ ನಮ್ಮ ಊರ ಮುಳುಗಡೆ ಹಾಕತ್ರಿ ಮನಿ ಎಲ್ಲ ನೀರು ಹಾಕವ್ರಿ. ಈ ಒಂದು 60 ಕುಟುಂಬಗಳಿಗೆಲ್ಲ ನೀರು ಹೋಗ್ತಾವ್ರಿ ಮನಿಗಳೊಳಗೆ. ಶಿಫ್ಟ್ ಮಾಡ್ಲಾಕತ್ತಾರ್ರಿ ನಮ್ಮ ಗ್ರಾಮ ಪಂಚಾಯತಿ ಪಿಡಿಯೋ ಅವರು ಎಲ್ಲರೂ ಶಿಫ್ಟ್ ಮಾಡ್ಲಾಕತ್ತಾರ್ರಿ. ಊರಾಗ ಹಿರಿಯರು ಎಲ್ಲರೂ ಕೂರಿಸ್ಕೊಂಡು ಇಲ್ಲಿ ಸರ್ಕಾರಿ ಪ್ರೌಢ ಶಾಲೆ ಒಳಗೆ ಏನಿದ್ದಿಲ್ಲ ಎಲ್ಲ ಮಂದಿನ ಶಿಫ್ಟ್ ಮಾಡ್ಲಾಕತ್ತಾರ್ರಿ. ಅಲ್ಲಿ ಏನಿದ್ದಿಲ್ಲ ಊಟದ ವ್ಯವಸ್ಥೆ ಎಲ್ಲ ಇದು ಮಾಡ್ಲಾಕತ್ತಾರ ಅವರು. ಓಕೆ, ಥ್ಯಾಂಕ್ ಯು. ನೋಡ್ರಿ ನಿಮ್ಮ ಹೆಸರು? ನಮ್ಮ ಹೆಸರು ಸಾಬೂನ್ ಮಳೆ ಐತೇಳ್ರಿ. ಹಾಂ ಸರ್. ಯಾವತ್ತು ಹೊಳೆ ಬಂದ್ರೆ ನೀರು ಬರ್ತಾರ ಮನಿ ಒಳಗೆ ಬರ್ತಾವ್ರಿ. ಇಲ್ಲಿ ಒಂದು 60 ಮನಿದವ್ರು ಎಲ್ಲ ಮುಳುಗತಾರ್ರಿ. ಮತ್ತೆ ಇನ್ನೂ ತಕ್ಕ ಮುಳುಗಡಿ ಅಂತೂ ಆಗೇ ಇಲ್ರಿ ಊರ ಎಲ್ಲ ಊರ ನೀರು ಹೋಗಂಗಿಲ್ಲ. ಇನ್ನೂ ದೂರ ಹತ್ಕ್ರೆ ಅದು ರಾಕ್ ಕಾಪಟ್ಟರು ಪರಿಹಾರ ಪಾಟಿಗೆ ಅಂತ ಸ್ಥಳಾಂತರ ಮಾಡ್ಯಾರ. ನಾವು ಹಿರಿಯ ಪಡಿಸಲಿಗೆ ನೀರು ಯಾವತ್ತು ಹೇಳ್ಕೊತಿದ್ರು ನಾವು ಯಾರು ಬಂದು ಅಧಿಕಾರಿಗಳು ನೋಡಂಗಿಲ್ಲ ಈ ಕಡೆ ತಿಳಿ ಹಾಸಂಗಿಲ್ಲ. ಈಗ ನೀವು ಇದನ್ನ ಎಲ್ಲರಿಗೆ ಮನವರಿಕೆ ಮಾಡಿಕೆರಿ ಅಂತ ಹೇಳ್ಬೇಕ್ರಿ. ಈಗ ಎಷ್ಟು ಪ್ರಮಾಣದ ನೀರು ಐತೆ ಅಂತೀರಿ ನಿಮಗೆ? ಈಗ ಬಂದಿರತಕ್ಕಂಥ ನೀರು ಇಲ್ಲ ಆಲ್ಮಟ್ಟಿ ಜಲಾಶಯದ ನೀರಿನ ಮಟ್ಟ ಎಷ್ಟು ಐತಿ ಅನ್ನೋದ್ರಿಲ್ಲ ಈಗಿರ್ತಕ್ಕಂಥ. ಫೋನ್ ಕದ್ದಾಲಿಕೆ ಕೇಸ್ನ ತನಿಖೆ ಸಿಬಿಐಗೆ ವಹಿಸಿದ ಹಿನ್ನೆಲೆ ತನಿಖೆ ಯಾರಿಗಾದರೂ ವಹಿಸಲಿ, ನಮ್ಮದೇನು ತಕರಾರಿಲ್ಲ. ಹಿಂದಿನ ಸರ್ಕಾರದಲ್ಲಿ ನಡೆದ ಕದ್ದಾಲಿಕೆಗಳು ತನಿಖೆಯಾಗಲಿ ಎಂದು ಬೀದರ್ನಲ್ಲಿ ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪುರ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ನಾಡಿನ ಜನರ ಆರಾಧ್ಯ ದೈವವಾಗಿರುವ ಮಹಾದಾಸೋಹಿ ಶರಣ ಬಸವೇಶ್ವರ ಸಂಸ್ಥಾನದಲ್ಲಿ ಶ್ರಾವಣ ಮಾಸ ಅರ್ಥಪೂರ್ಣವಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ. ಶರಣರ ಸನ್ನಿಧಿಗೆ ನಂಬಿಕೆಯಿಂದ ಬರುವ ಭಕ್ತರು ಭಕ್ತಿಯಲ್ಲಿ ಮಿಂದೇಳುತ್ತಿದ್ದಾರೆ. ಕಪಟಿ ತಗೊಂಡೋಗಿದ್ದು ಅಲ್ಲ ಮುಂದೆ ಪಳಿಸ ಎಷ್ಟು ಶ್ರಾವಣ ಮಾಸದ ಮೂರನೇ ಸೋಮವಾರ ನಮ್ಮ ನಡುವಿನ ಸೋಮವಾರ ಅಂತ ಯಾವ ಹೈದರಾಬಾದ್ ಕರ್ನಾಟಕದಲ್ಲಿ ಮತ್ತು ಉತ್ತರ ಕರ್ನಾಟಕದ ಪ್ರಸಿದ್ಧ ದೇವಸ್ಥಾನದ ಶ್ರೀ ಕಲಬುರಗಿ ಶರಣ ಬಸವೇಶ್ವರ ದೇವಸ್ಥಾನದಲ್ಲಿ ನಡುವಿನ ಸೋಮವಾರ ದಿವಸ ಸುಮಾರು ಲಕ್ಷಾಂತರ ಭಕ್ತರು ಸುಮಾರು ಹುಬ್ಬಳ್ಳಿ ಧಾರವಾಡ ರೋಣ ಗದಗ ಹಿಡ್ಕೊಂಡು ಪಾದಯಾತ್ರೆ ಮೂಲಕ ಶರಣರಿಗೆ ಬರುವುದರಿಂದ ಯಾವ ಶರಣರ ಈ ಭಾಗದಲ್ಲಿ ಶರಣರ ಒಂದು ಪವಾಡ ನಡೆದು ಬಂದ ಕಾಲಕ್ಕಾಗಿ ಅನೇಕ ಜನರು ನಿನ್ನೆಯಿಂದ ಪಾದಯಾತ್ರೆ ಮುಖಾಂತರ ಶರಣರ ದರ್ಶನಕ್ಕೆ ಆಗಮಿಸ್ತಾರೆ. ಅದಕ್ಕಾಗಿ ಕಲಬುರಗಿ ಮಹಾನಗರ ಜನತೆ ಮತ್ತು ರಾಜ್ಯದ ಜನತೆಗೆ ನಡುವಿನ ಸೋಮವಾರದ ಶುಭಾಶಯವನ್ನು ಕೋರುತ್ತಾ ಎಲ್ಲ ಶರಣರಿಗೆ ನಡ್ಕೊಂಡಂಥವರಿಗೆ ಭಕ್ತಾದಿಗಳಿಗೆ ಈ ಭಾಗದಲ್ಲಿ ಅನೇಕ ಪವಾಡಗಳನ್ನು ಆಗಿವೆ. ಅದಕ್ಕಾಗಿ ಮತ್ತೊಮ್ಮೆ ಶರಣ ಬಸವೇಶ್ವರ ಆಶೀರ್ವಾದ ನಮ್ಮೆಲ್ಲರಿಗೆ ಇರಲಂತೆ ತಮ್ಮ ಮುಖಾಂತರ ಕೇಳುತ್ತಾ ಜೈ ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ. ಶ್ರಾವಣ ಮಾಸದ ಮೂರನೇ ಸೋಮವಾರದ ಕಲಬುರಗಿಯ ಸುಪ್ರಸಿದ್ಧ ದೇವಸ್ಥಾನವಾದಂಥ ಶ್ರೀ ಶರಣ ಬಸವೇಶ್ವರ ದೇವಸ್ಥಾನದ ಕಲಬುರಗಿಯ ಏನು ಆರಾಧ್ಯ ದೈವ ಅಂತ ಏನು ಕಲಬುರಗಿ ಜನತೆಯನ್ನು ನಡೆದಾಡ್ತಾರೆ. ಮತ್ತು ಇನ್ನು ದಿವಸ ಬಹಳಷ್ಟು ಭಕ್ತಾದಿಗಳು ಪಾದಯಾತ್ರೆ ಮೂಲಕ ಹಾಗೂ ಶರಣ ಜೋಗಿ ಪ್ರಕಾರ ಎಲ್ಲ ಶರಣ ಭಕ್ತಾದಿಗಳಿಗೆ ವಂದಿಸುತ್ತೇನೆ.
ಸರ್ಕಾರಿ ಶಾಲಾ ಕಾಲೇಜುಗಳನ್ನು ಮುಚ್ಚುವುದನ್ನು ನಿಲ್ಲಿಸಿ ಅದಕ್ಕೆ ತಕ್ಕಂತೆ ಸರ್ಕಾರಿ ಶಾಲಾ ಕಾಲೇಜುಗಳನ್ನು ಹೆಚ್ಚಿಸಿ ಎಂದು ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಕರ್ನಾಟಕ ರಾಜ್ಯ ಸಮಿತಿ ವತಿಯಿಂದ 7ನೇ ರಾಜ್ಯ ಮಟ್ಟದ ವಿದ್ಯಾರ್ಥಿ ಸಮ್ಮೇಳನವನ್ನು ಆಗಸ್ಟ್ 24-26ರಂದು ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಅಧ್ಯಕ್ಷರು ಹನುಮಂತ್ ಎಸ್.ಎಚ್. ತಿಳಿಸಿದ್ದಾರೆ. ಸರ್ಕಾರಗಳು ಕ್ರಮಗಳನ್ನು ತಗೊಳ್ಬೇಕು ಅಂತ ಹೇಳ್ಬಿಟ್ಟು ನಾವು ಬೃಹತ್ ರಾಜ್ಯ ಮಟ್ಟದ ವಿದ್ಯಾರ್ಥಿ ಸಮ್ಮೇಳನದ ಮುಖಾಂತರ ನಾವು ಇವತ್ತು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೇವೆ. ಸ್ನೇಹಿತರೆ, ಈಗಾಗಲೇ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಇತ್ತೀಚೆಗೆ ನಮ್ಮ ಜಿಲ್ಲಾ ಮಟ್ಟದ ಬೃಹತ್ ಸಮ್ಮೇಳನ ನಾವು ಇಲ್ಲಿ ಗುಲ್ಬರ್ಗದಲ್ಲಾಯಿತು. ಅದೇ ರೀತಿಯಾಗಿ ಈಗ ನಾವು ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಹಲವಾರು ವಿದ್ಯಾರ್ಥಿಗಳ ಶೈಕ್ಷಣಿಕ ಸಮಸ್ಯೆಗಳನ್ನು ತಗೊಂಡು ಇದೇ 24, 25, 26 ಆಗಸ್ಟ್ರಂದು ಭಾರಿ ಬೃಹತ್ ಮಟ್ಟದ ರಾಜ್ಯ ಮಟ್ಟದ ವಿದ್ಯಾರ್ಥಿ ಸಮ್ಮೇಳನಕ್ಕೆ ಕರೆ ನೀಡಿದ್ದೀವಿ. ಅತಿ ಮುಖ್ಯವಾಗಿ ನಾವು ಇಲ್ಲಿ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳನ್ನು ಬಲಪಡಿಸೋ ನಿಟ್ಟಿನಲ್ಲಿ, ಅದೇ ರೀತಿಯಾಗಿ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳೇನೇನು ಮುಚ್ಚೋ ಪ್ರಕ್ರಿಯೆ ಏನು ನಡೀತಾ ಇದೆ ಸರ್ಕಾರಗಳಿಂದ, ಇದನ್ನು ವಿರೋಧಿಸಿಬಿಟ್ಟು ಸರ್ಕಾರಿ ಶಿಕ್ಷಣಗಳನ್ನು ಬಲಪಡಿಸೋ ನಿಟ್ಟಿನಲ್ಲಿ ಸರ್ಕಾರ ಕ್ರಮಗಳನ್ನು ತಗೋಬೇಕು ಹೊರತು ಮುಚ್ಚೋ ನಿಟ್ಟಿನಲ್ಲಿ ನಿರ್ಧಾರಗಳು ಯಾವುದೂ ಕೂಡ ಆಗಬಾರ್ದು ಅಂತೇಳಿ ಪ್ರಮುಖವಾಗಿ ಹೋರಾಟಗಳನ್ನು ಬೆಳೆಸಿದ್ದೀವಿ. ಅದೇ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ತಾವು ತರ್ತಕ್ಕಂಥ ಏನು ಶೈಕ್ಷಣಿಕ ನೀತಿ ನಿಯಮಗಳೇನಿದ್ದಾವೆ ಇವತ್ತು ವಿದ್ಯಾರ್ಥಿಗಳ ಪೂರಕವಾಗಿ ಶಿಕ್ಷಣದ ಪೂರಕವಾಗಿ ಇರ್ತಿಲ್ಲ. ಇದಕ್ಕೆ ಉದಾಹರಣೆ ಎಂಬಂತೆಯೇ ಈ ಸರಿ 2019 ರಾಷ್ಟ್ರೀಯ ಶಿಕ್ಷಣ ನೀತಿ ಆಯೋಗ ಏನು ಒಂದು ಹೊಸ ಅಮೆಂಡ್ಮೆಂಟನ್ನು ತೊಗೊಂಬಂದು ಒಂದು ಬಿಲ್ಲನ್ನು ಪಾಸ್ ಮಾಡಿದೆ. ಈ ಬಿಲ್ ಮುಖಾಂತರ ಏನು ಅಂತಂದರೆ, ಇದು ಇವತ್ತಿನ ಬುಲೆಟಿನ್ ನ್ಯೂಸ್. ಹೀಗೆ ನೋಡ್ತಾ ಇರಿ, ಧನ್ಯವಾದಗಳು.